ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 5,000 ಕ್ಯೂಸೆಸ್ 15 ದಿನ ಬಿಡಬೇಕು ಅಂತ ಮತ್ತೆ ಆದೇಶ ಮಾಡಿದ್ದೆ ಸರ್. ಹಿಂದೆ ನಿರ್ವಹಣಾ ಸಮಿತಿ ಏನ್ ಆದೇಶ ಮಾಡಿತ್ತು ಆದೇಶನ ಎತ್ತಿ ಹಿಡಿದಿದೆ. ಈಗ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅನ್ನುವಂಥದ್ದು ಏನ್ ಸಲಹೆ ಕೊಡ್ತೀವಿ? ಕಾರಣಕ್ಕೂ ಸಹ 5,000 ಕ್ಯೂಸೆಕ್ ನೀರನ್ನ ಬಿಡಕ್ ಸಾಧ್ಯ ಇಲ್ಲ. ನಮ್ಮ ಜಲಾಶಯಗಳೆಲ್ಲ ಖಾಲಿಯಾಗಿದೆ. ಬೆಂಗಳೂರಿಗೆ ಕುಡಿಯೋ ನೀರಿಗೂ ಸಮ ಕಷ್ಟ ಇದೆ ಅನ್ನೋಂಥ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ವಾಸ್ತವಿಕ ಸ್ಥಿತಿಯನ್ನು ತಿಳಿಸಿ ಅಗತ್ಯ ಇದ್ರೆ ಕೆಲವರು ಬಂದು ಇಲ್ಲಿ ವಾಸ್ತವಿಕ ಸ್ಥಿತಿಯನ್ನು ಬಂದು ಸ್ಥಳ ನೋಡಿಬಿಟ್ಟು ತೀರ್ಮಾನ ತಗೊಳ್ಬೇಕು. ಹೀಗಾಗಿ ಯಾವುದೇ ಕಾರಣಕ್ಕೆ ನಾವು ನೀರು ಬಿಡೋ ಸ್ಥಿತಿ ಇಲ್ಲ ಅಂತೇಳಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ತಮಿಳುನಾಡು ಇವತ್ತು ಸಂಸದರ ನಿಯೋಗ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿದ್ದಾರೆ ಸರ್. ಶೇಖಾವತ್ ಯಾರನ್ನಾದ್ರೂ ಭೇಟಿ ಮಾಡಿದೆ ಅವ್ರ ಬಗ್ಗೆ ನಾನೇನು ಮಾತಾಡಕ್ ಇಷ್ಟಪಡೋಲ್ಲ. ನಮ್ಮ ಸಂಸದರು ನಾವು ಈಗಾಗಲೇನೆ ಅದ್ರ ಬಗ್ಗೆ ಏನ್ ಮಾತಾಡಬೇಕು ತಿಳಿಸಿದ್ದೇವೆ. ಸೊ ಅದರಿಂದ ಸುಪ್ರೀಂ ಕೋರ್ಟ್ಗೂ ಮೇಲ್ಮನವಿ ಸಲ್ಲಿಸಿ ಕನ್ವಿನ್ಸ್ ಮಾಡಿ ಸಂಸದರ ನಿಯೋಗ ಕರ್ಕೊಂಡು ಹೋಗ್ತಾರಂತೆ ಸರ್. ಡಿಕೆಶಿ ಅವರು ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 5,000 ಕ್ಯೂಸೆಸ್ 15 ದಿನ ಬಿಡಬೇಕು ಅಂತ ಮತ್ತೆ ಆದೇಶ ಮಾಡಿದ್ದೆ ಸರ್. ಹಿಂದೆ ನಿರ್ವಹಣಾ ಸಮಿತಿ ಏನ್ ಆದೇಶ ಮಾಡಿತ್ತು ಆದೇಶನ ಎತ್ತಿ ಹಿಡಿದಿದೆ. ಈಗ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅನ್ನುವಂಥದ್ದು ಏನ್ ಸಲಹೆ ಕೊಡ್ತೀವಿ? ಕಾರಣಕ್ಕೂ ಸಹ 5,000 ಕ್ಯೂಸೆಕ್ ನೀರನ್ನ ಬಿಡಕ್ ಸಾಧ್ಯ ಇಲ್ಲ. ನಮ್ಮ ಜಲಾಶಯಗಳೆಲ್ಲ ಖಾಲಿಯಾಗಿದೆ. ಬೆಂಗಳೂರಿಗೆ ಕುಡಿಯೋ ನೀರಿಗೂ ಸಮ ಕಷ್ಟ ಇದೆ ಅನ್ನೋಂಥ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ವಾಸ್ತವಿಕ ಸ್ಥಿತಿಯನ್ನು ತಿಳಿಸಿ ಅಗತ್ಯ ಇದ್ರೆ ಕೆಲವರು ಬಂದು ಇಲ್ಲಿ ವಾಸ್ತವಿಕ ಸ್ಥಿತಿಯನ್ನು ಬಂದು ಸ್ಥಳ ನೋಡಿಬಿಟ್ಟು ತೀರ್ಮಾನ ತಗೊಳ್ಬೇಕು. ಹೀಗಾಗಿ ಯಾವುದೇ ಕಾರಣಕ್ಕೆ ನಾವು ನೀರು ಬಿಡೋ ಸ್ಥಿತಿ ಇಲ್ಲ ಅಂತೇಳಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ತಮಿಳುನಾಡು ಇವತ್ತು ಸಂಸದರ ನಿಯೋಗ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿದ್ದಾರೆ ಸರ್. ಶೇಖಾವತ್ ಯಾರನ್ನಾದ್ರೂ ಭೇಟಿ ಮಾಡಿದೆ ಅವ್ರ ಬಗ್ಗೆ ನಾನೇನು ಮಾತಾಡಕ್ ಇಷ್ಟಪಡೋಲ್ಲ. ನಮ್ಮ ಸಂಸದರು ನಾವು ಈಗಾಗಲೇನೆ ಅದ್ರ ಬಗ್ಗೆ ಏನ್ ಮಾತಾಡಬೇಕು ತಿಳಿಸಿದ್ದೇವೆ. ಸೊ ಅದರಿಂದ ಸುಪ್ರೀಂ ಕೋರ್ಟ್ಗೂ ಮೇಲ್ಮನವಿ ಸಲ್ಲಿಸಿ ಕನ್ವಿನ್ಸ್ ಮಾಡಿ ಸಂಸದರ ನಿಯೋಗ ಕರ್ಕೊಂಡು ಹೋಗ್ತಾರಂತೆ ಸರ್. ಡಿಕೆಶಿ ಅವರು ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.